ಇಸ್ರೇಲ್ ಹಮಾಸ್ ಯುದ್ಧದ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ ರಣಾಂಗಣದಿಂದಲೇ ಅಜಿತಾ ನಮಕ್ಕನವರ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ವಾರ್ ಫೀಲ್ಡ್ ನಿಂದಲೇ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತಹ ವರದಿಯನ್ನು ನೀಡ್ತಾ ಇದೆ ಇಸ್ರೇಲ್ ಗಾಜಾ ಲೆಬನಾನ್ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಸಿಡಿಗುಂಡು ಯುದ್ಧ ಟ್ಯಾಂಕರ್ಗಳ ಮಧ್ಯೆ ಅಜಿತ್ ಲೈವ್ ರಿಪೋರ್ಟ್ ರಣಾಂಗಣದಿಂದಲೇ ಆರನೇ ದಿನವೂ ಅಜಿತಾ ನಮಕ್ಕನವರ್ ದಿಟ್ಟ ವರದಿಗಾರಿಕೆ ಸಮರ ಭೂಮಿಯಿಂದ ನೇರವಾಗಿ ಅಲಾಗ್ತಿರುವಂತಹ ಡೀಟೇಲ್ಸ್ ನೀಡುತ್ತಿದ್ದಾರೆ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾ ಉಗ್ರರ ದಾಳಿ ಜೋರಾಗಿ ಸಾಗ್ತಾ ಇದೆ ಆ ದೃಶ್ಯಗಳು ಆ ಹೊಗೆ ಎಲ್ಲವೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಯುದ್ಧದ ತೀವ್ರತೆ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು ಇಂತಹ ಸಿಡಿಗುಂಡು ಯುದ್ಧ ಟ್ಯಾಂಕರ್ಗಳ ನಡುವಿನಿಂದಲೇ ಅಜಿತ್ ಲೈವ್ ರಿಪೋರ್ಟ್ ನೀಡುತ್ತಿದ್ದಾರೆ ಇಸ್ರೇಲ್ನ ಉತ್ತರದಲ್ಲಿ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರು ಲೆಬನಾನ್ ಗಡಿಯಲ್ಲಿ ನಿಂತು ಇಸ್ರೇಲ್ ಕಡೆಗೆ ರಾಕೆಟ್ ದಾಳಿ ನಡೆಸ್ತಾ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಆ ದಾಳಿಯ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ಅಲ್ಲಿಂದಲೇ ಲೆಬನಾನ್ ಗಡಿಯ ಪರಿಸ್ಥಿತಿಯನ್ನ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನಮಕ್ಕನವರ್ ವಿವರಿಸಿದ್ದಾರೆ ಏನಾಗ್ತಾ ಇದೆ ಲೆಬನಾನ್ ಗಡಿಯಲ್ಲಿ ಅನ್ನೋದರ ಡೀಟೇಲ್ಸ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಡೆ ಗಾಜಾದ ಹಮಾಸ್ ಉಗ್ರರ ಸಮಸ್ಯೆ ಆದರೆ ಉತ್ತರದ ಕಡೆ ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರ ಸಮಸ್ಯೆ ನಾನಿವತ್ತು ಇಸ್ರೇಲ್ನ ಉತ್ತರ ಭಾಗಕ್ಕೆ ಬಂದಿದ್ದೀನಿ ಲೆಬನಾನ್ ಕಡೆಯಿಂದ ಹಿಜ್ಬುಲ್ಲಾ ಉಗ್ರರು ನಿರಂತರವಾಗಿ ಈ ಭಾಗದ ಮೇಲೆ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದಾರೆ 7ನೇ ತಾರೀಕು ಶನಿವಾರ ಹಮಾಸ್ ಉಗ್ರರ ಭಯೋತ್ಪಾದಕ ದಾಳಿಯಾದ ನಂತರ ಯಾವಾಗ ಇಸ್ರೇಲ್ ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳಬೇಕು ಹಮಾಸ್ ನೆಲೆಗಳನ್ನು ನಾಶಪಡಿಸಬೇಕು ಅಂತ ಹೊರಟತೋ ಅದೇ ಸಮಯಕ್ಕೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರು ಲೆಬನಾನ್ ಕಡೆಯಿಂದ ದಾಳಿಯನ್ನು ನಿರಂತರವಾಗಿ ಶುರು ಮಾಡಿಕೊಂಡಿದ್ದಾರೆ ನಾನೀಗ ನಿಂತ್ಕೊಂಡಿರೋದು ಲೆಬನಾನ್ ಬಾರ್ಡರ್ ಈ ಬೆಟ್ಟ ಮತ್ತು ಬೆಟ್ಟದ ಮೇಲಿನ ಮನೆಗಳನ್ನು ಏನು ನೋಡ್ತಾ ಇದ್ದೀರಿ ಅದರ ಆಚೆಗೆ ಲೆಬನಾನ್ ಇದೆ ಇಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಇಸ್ರೇಲಿ ಸೈನ್ಯ ಇಡೀ ಊರನ್ನು ಖಾಲಿ ಮಾಡಿಸಿದೆ ಇಡೀ ಊರಿನಲ್ಲಿ ಕೆಲವು ಸೈನಿಕರನ್ನು ಬಿಟ್ಟರೆ ಇಲ್ಲಿ ಓಡಾಡ್ತಾ ಇರುವಂಥವರು ಪತ್ರಕರ್ತರಾದ ನಾವು ಮಾತ್ರ ಇಡೀ ಊರು ಒಂದೇ ಒಂದು ನರಪಿಳ್ಳೆ ಕೂಡ ನಮ್ಮ ಕಣ್ಣಿಗೆ ಬೀಳಲಿಲ್ಲ ಅಲ್ಲಿ ಬೆಟ್ಟ ಏನು ನೋಡ್ತಾ ಇದ್ದೀರಿ ಬೆಟ್ಟದ ಆಚೆಗೆ ಲೆಬನಾನ್ ಬರುತ್ತೆ ಇಲ್ಲಿ ಬಂದಾಗಲೂ ಕೂಡ ಸೈನಿಕರು ಮುನ್ನೆಚ್ಚರಿಕೆಯನ್ನು ಕೊಟ್ಟರು ಕ್ಷಿಪಣಿ ದಾಳಿಗಳಾಗುತ್ತೆ ಇಲ್ಲಿ ಅಲಾರಾಮ್ ಇರೋದಿಲ್ಲ ಯಾವುದಕ್ಕೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಿನ್ನೆ ಸ್ವಲ್ಪ ಕ್ಷಿಪಣಿಗಳ ದಾಳಿಗಳು ಕಡಿಮೆ ಇತ್ತು ಅಂತ ಹೇಳ್ತಾರೆ ನಿನ್ನೆ ರಾತ್ರಿ ದಾಳಿಗಳು ನಡೆದಿವೆ ಇವತ್ತು ರಾತ್ರಿ ಕೂಡ ಇಸ್ರೇಲಿ ಸೇನೆ ಕೆಲವು ಕ್ಷಿಪಣಿ ದಾಳಿಗಳು ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿದೆ ಜೊತೆಗೆ ನಮಗೆ ಚಿತ್ರೀಕರಿಸೋದಕ್ಕೆ ಅವಕಾಶ ಕೊಡಲಿಲ್ಲ ಇಸ್ರೇಲಿ ಸೇನೆ ಯುದ್ಧ ಟ್ಯಾಂಕರ್ಗಳನ್ನು ತಯಾರಾಗಿಟ್ಕೊಂಡಿದ್ದಾರೆ ಒಂದು ವೇಳೆ ಇದು ಫುಲ್ ಫ್ಲೆಡ್ಜ್ಡ್ ವಾರ್ ಆಗಿ ಏನಾದರೂ ಕನ್ವರ್ಟ್ ಆದರೆ ಪೂರ್ಣ ಪ್ರಮಾಣದ ಯುದ್ಧ ಏನಾದರೂ ಕನ್ವರ್ಟ್ ಆದರೆ ಇಸ್ರೇಲ್ ಈ ಕಡೆಯಿಂದ ದಾಳಿಯನ್ನು ನಿರೀಕ್ಷಿಸ್ತಾ ಇದೆ ಆ ದಾಳಿಗೆ ಸರ್ವಸನ್ನದ್ಧತೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಲೆಬನಾನ್ ಬಾರ್ಡರ್ನಲ್ಲಿ ಕ್ಯಾಮರಾ ಪರ್ಸನ್ ಮೋಹನ್ ಜೊತೆ ಅಜಿತ್ ಹನುಮಕ್ಕನವರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಇಸ್ರೇಲ್ನಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್